ನಮಸ್ಕಾರ. ಬ್ರಹ್ಮ ಪರಬ್ರಹ್ಮ, ಈ ಬ್ರಹ್ಮನನ್ನ ದೇವರು ಎಂದು ಪೂಜಿಸೋದಿಲ್ಲ, ಬ್ರಹ್ಮನಿಗೆ ಪೂಜೆನೂ ಇಲ್ಲ. ಕಾರಣ ಈತ ಈಶ್ವರನ ಶಾಪಗ್ರಸ್ತ ಬ್ರಹ್ಮ. ಈ ಬ್ರಹ್ಮನ ಹೆಸರಿನಲ್ಲಿ ಏನೇ ಮಾಡಿದ್ರೂ ಸಫಲ ಆಗೋದೇ ಇಲ್ಲ. ಈ ಹಿಂದೆ ಕನ್ನಡದಲ್ಲಿ ಬ್ರಹ್ಮ ಶೀರ್ಷಿಕೆಯ ಸಿನಿಮಾ ಅನೌನ್ಸ್ ಆಯಿತು, ಆದರೆ ಅದು ಶುರು ಆಗಲೇ ಇಲ್ಲ. ಅದೇನ ಅದೃಷ್ಟವೋ, ಉಪೇಂದ್ರ ಅಭಿನಯದ ಬ್ರಹ್ಮ ಚಿತ್ರದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಕೊನೆಯ ದಿನ ಬಾಕಿ ಉಳಿದ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಇದೆ, ಬನ್ನಿ ಅದೇನು ಅನ್ನೋದನ್ನು ನೋಡ್ಕೊಂಡು ಬರೋಣ. ಆದ್ರೆ ಈ ಬ್ರಹ್ಮ ಸೃಷ್ಟಿ ಅಷ್ಟು ಸುಲಭವಾಗಿ ಆಗಿಲ್ಲ. ಆರಂಭದಿಂದ ಹಿಡಿದು ಒಂದಲ್ಲ ಒಂದು ವಿಘ್ನಗಳು ಎದುರಾಗಿವೆ. ಆದ್ರೆ ಪ್ರಾಣಹಾನಿಗಳು ಆಗಿಲ್ಲ, ಬದಲಿಗೆ ವಿಘ್ನಗಳು ವಿಸಿಟ್ ಕೊಟ್ಟು ಹೋಗಿವೆ. ಆ ಕ್ಷಣದ ಅನುಭವವನ್ನ ನಿರ್ದೇಶಕ ಆರ್ ಚಂದ್ರು ಎಳೆಯಳಿಯಾಗಿ ಬಿಚ್ಚಿಡ್ತಾರೆ. ಬ್ರಹ್ಮದ ಟೈಟಲ್ ಇಟ್ಟ ಮೇಲೆ ಇವತ್ತು ಹೆಚ್ಚು ಕಡಿಮೆ 100 ದಿನಕ್ಕೂ ಮೇಲ್ಪಟ್ಟು ಶೂಟ್ ಮಾಡಿದ್ದೀನಿ. ಪ್ರತಿದಿನ ನಾನು ಏನೆಲ್ಲ ವಿಘ್ನಗಳನ್ನ ಫೇಸ್ ಮಾಡಿ ನನಗೆ ಗೊತ್ತು. ವಿಘ್ನ ಇನ್ ದ ಸೆನ್ಸ್, ನನ್ನ ಉಪ್ಪಿಸರ್ ಫ್ರೆಂಡ್ ಒಬ್ಬರು ಫೇಮಸ್ ಅಸ್ಟ್ರಾಲಜರ್ ಹೇಳಿದ್ರು, ಬ್ರಹ್ಮ ಅಂತ ಟೈಟ್ಲ್ ಇಟ್ಟಿದ್ದೀರಾ, ನಿಮ್ಗೇನು ಪ್ರಾಬ್ಲಮ್ ಆಗಿಲ್ವಾ ಅಂದ್ರೆ. ಸರ್ ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂದೆ. ಸರ್ ಏನಿಲ್ಲ, ಬ್ರಹ್ಮ ಅಂತಂದ್ರೆ ಅಲ್ಟಿಮೇಟು, ಅವ್ನಿಗೊಂದು ಶಾಪ ಇದೆ, ಬ್ರಹ್ಮನಿಗೆ ಪೂಜೆ ಇಲ್ಲ. ಅವರು ದೊಡ್ಡ ಅಸ್ಟ್ರಾಲಜರ್, ಮುಂಬೈಯಲ್ಲಿ ಹೇಳಿದರು, ಬಾಂಬೆಯಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಶಿವ ಅವನಿಗೆ ಶಾಪ ಕೊಟ್ಟಿರೋದು. ಅಂಥದ್ರಲ್ಲಿ ನೀವು ಶಿವ ಶಾಪ ಕೊಟ್ಟರು, ಬ್ರಹ್ಮ ಅಂತ ತೊಗೊಂಡು ಅವನಿಗೆ ಪೂಜೆ ಮಾಡಿ ಡೈಲಿ ಇದು ಮಾಡ್ತಿದ್ರಲ್ಲ, ಸೊ ಆ ಶಿವನ ಇದೆ ಅನ್ನಿಸಲಿಲ್ಲ ಅಂದ್ರೆ ನನಗೆ. ಹೌದಾ, ಶಾಕ್ ಆಯಿತು. ಆಮೇಲೆ ಅವರೇ ಒಂದು ಸೊಲ್ಯೂಷನ್ ಕೊಟ್ಟರು, ಶೂಟಿಂಗೇ ಆಗದೆ ನಿಂತೋಗುತ್ತೆ ಅಂತ. ನೀವು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರೆ ಅಲ್ಟಿಮೇಟ್ ಮುಗಿಸಿದ್ರೆ ಅದರ ರಿಸಲ್ಟೇ ಬೇರೆ ಥರ ಇರುತ್ತೆ. ಬ್ರಹ್ಮನ ಒಂದು ರಿಸಲ್ಟ್ ಬೇರೆ ಥರನೇ ಇರುತ್ತೆ. ಬ್ರಹ್ಮಾಂಡ ಬ್ರಹ್ಮ ಅಂದರೆ ಇದಕ್ಕೆ ಸಾಕ್ಷಿ ಎಂಬಂತೆ ಕೊನೆ ದಿನದ ಶೂಟಿಂಗ್ ವೇಳೆ ಸಣ್ಣ ತೊಂದರೆಯೂ ಆಯಿತು. ಒಮ್ಮೆ ಬಾಂಬ್ ಬ್ಲಾಸ್ಟಿಂಗ್ ಸೀನ್ ತೆಗೆಯುತ್ತಿತ್ತು ಚಿತ್ರತಂಡ, ಆದ್ರೆ ಬ್ಲಾಸ್ಟಿಂಗ್ ಆಗೋ ಹೊತ್ತಿಗೆ ಕ್ಯಾಮರಾ ಆಫ್ ಆಯ್ತು. ಮಾಧ್ಯಮದ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದ ಅದೇ ದೃಶ್ಯವನ್ನ ನೋಡಿ ಖುಷಿಪಟ್ರು ಈ ಸಿನಿಮಾದವರು. ಈ ತರ ಹಲವು ವಿಘ್ನಗಳು ಎದುರಾಗಿವೆ. ಉಪ್ಪಿಗೂ ಇಂತಹ ಅನುಭವ ಗಮನಕ್ಕೆ ಬಂದಿದ್ಯಂತೆ. ಹಾಗಂತ ಅದರ ಬಗ್ಗೆನೆ ಹೆಚ್ಚು ಹೇಳದೆ ಸಿನಿಮಾ ಪೂರ್ತಿಯಾಗಿರೋ ಸಂತೋಷ ಹಂಚಿಕೊಂಡ್ರು ಉಪ್ಪಿ. ಜರ್ನಿ ನಿಜವಾಗ್ಲೂ ಚೆನ್ನಾಗಿತ್ತು, ಬಹಳ ದೊಡ್ಡ ಜರ್ನಿನೇ ಇದು, ನಾನು ಅನ್ಕೊಂಡಿರ್ಲಿಲ್ಲ. ಸಬ್ಜೆಕ್ಟು ಕೇಳಿದಾಗ ಓಕೆ, ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮುಗಿಸ್ಬೋದು ಅಂತ. ಬಟ್ ಮಾಡ್ತಾ 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 ಇಂಪ್ರೂವೈಸ್ ಮಾಡ್ತಾನೆ ಹೋಗ್ತಾ ಇದ್ರು ಡೈರೆಕ್ಟ್ರು. 3 ತಿಂಗಳು ಹೋಗಿ 6 ತಿಂಗಳಾಯಿತು. ಈಗ ಏನು ಸಿನಿಮಾ ಇವತ್ತಿಗೆ ಮುಗಿದಿದೆ. ಒಂದೇ ಒಂದು ಮುಗಿದಾಗ ಯಾವಳು ಒಂದು ಬೇಜಾರಾಗುತ್ತೆ, ಒಂದು ಖುಷಿನೂ ಆಗುತ್ತೆ, ಓ ಮುಗೀತಪ್ಪ ಅಂತ. ಇನ್ನೊಂದು ಎಲ್ಲ ಮಿಸ್ ಮಾಡ್ತೀವಲ್ಲ ಅಂತ. ಒಟ್ಟಿನಲ್ಲಿ ಒಂದು ನಿಜವಾದ ಒಳ್ಳೆ ಎಕ್ಸ್ಪೀರಿಯೆನ್ಸು. ಚಂದ್ರು ಅಂತ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದು, ಯಾಕಂದ್ರೆ ಅವನೊಂಥರ ಏನು ತುಂಬ ಸ್ಟಬನ್ ಅಂತಾರಲ್ಲ ಆ ಥರ, ನಾನು ಹಿಂಗೆ ಅಂದ್ಕೊಂಡ್ರೆ ಹಿಂಗೆ ಮಾಡಬೇಕು ಅನ್ನೋಂಥ ಡೈರೆಕ್ಟ್ರು. ಚೇಂಜ್ ಆಗಲ್ಲ, ನೀವು ಎಷ್ಟೇ ಏನೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ಇಲ್ಲ ನಾನು ಹಿಂಗೆ ಮಾಡೋದು ಅಂತ. ಆ ಥರ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡೋದು ನಮಗೂ ಖುಷಿಯಾಗುತ್ತೆ. ಇನ್ನು ಒಂದು ಸಣ್ಣ ಅವಘಡವು ನಡೆದು ಹೋಯಿತು. ಇದು ಕಾಕತಾಳೀಯವೋ, ಸ್ಟಂಟ್ ಮಾಡುವಾಗ ಸಹಜವಾಗಿ ಆಗುತ್ತದೆಯೋ, ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಕಾರ್ ಜಂಪಿಂಗ್ ಸೀನ್ ಕಂಪೋಸ್ ಮಾಡಿದ್ರು. ರಿಸ್ಕಿ ಸಾಹಸ ಮಾಡೋದ್ರಲ್ಲಿ ಸೈಯನಿಸಿಕೊಂಡ ಸ್ಟಂಟ್ ಮ್ಯಾನ್ ಸುಭಾಸ್ ಎಲ್ಲಾ ಸೇಫ್ಟಿ ಇಟ್ಟುಕೊಂಡೇ ರೆಡಿಯಾಗಿದ್ರು. ದೂರದಿಂದ ಕಾರ್ ಸ್ಪೀಡ್ ಆಗಿ ಬಂತು, ಜಂಪ್ ಕೂಡ ಆಯ್ತು, 3 ಪಲ್ಟಿ ಕೂಡ ಹೊಡಿತು. ಆದ್ರೆ ಎಂದು ಹೆಚ್ಚು ಗಾಯಗೊಳ್ಳದ ಸುಭಾಸ್ ಬಲಗಾಲಿಗೂ ಕೂಡ ಪೆಟ್ಟು ಬಿದ್ದಿತ್ತು. ನಡೆಯಲು ಆಗದೇ ಇದ್ದ ಸುಭಾಸ್ ರನ್ನ ಬಿಜಿಎಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಯಿತು. ಇಲ್ಲ, ಇದು ಈ ಥರ ಶಾರ್ಟ್ಸಲ್ಲಿ ಪೆಟ್ಟು ಬೀಳೋದು ಸಹಜನೇ, ಸಣ್ಣ ಪುಟ್ಟ ಪೆಟ್ಟು ಬಿದ್ದೇ ಬೀಳುತ್ತೆ. ಅದೊಂದು ಸ್ವಲ್ಪ ಆ ಮಜಲ್ ಸ್ವಲ್ಪ ಜಾಸ್ತಿ ಒತ್ತಿರೋದ್ರಿಂದ ಸ್ವಲ್ಪ ಮಜಲ್ ಕ್ಯಾಚ್ ಸ್ವಲ್ಪ ಪೇನ್ ಆಗಿರುತ್ತೆ, ಅದಕ್ಕೆ ಹಾಸ್ಪಿಟ್ಲ್ ಕಳಿಸಿದ್ದೀವಿ. ಸೊ ಅಂದರೆ ಇದು ರಿಸ್ಕಿ ಶಾರ್ಟ್ ಆಗಿರೋದ್ರಿಂದ ಚಿಕ್ಕಪಟ್ಟದ್ದು ಆಗೋದು ಸಹಜ ಅದು, ಬಟ್ ಶಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಅದು ಅಷ್ಟು ದೂರದಿಂದ ಬಂದರೆ ಆ ಟಾಪಲ್ಲಿ ಆದರೆ ಹಂಗೆ ಹೋದರೆ ಅದೊಂದು ಸುಮಾರು ಒಂದು 100 ಅಡಿ ಹೋಗಿತ್ತು ಅನಿಸುತ್ತೆ, ಒಂದು 80-100 ಅಡಿ ಹೋಗೇ ಹೋಗುತ್ತೆ. ಸೊ ಅದೇ ಶಾರ್ಟ್ ನಮ್ಗೆ ಬೇಕಾಗಿತ್ತು, ನಾವು ಏನು ಅಂದ್ಕೊಂಡಿದ್ದು ಅದಕ್ಕೆ ಚೆನ್ನಾಗಿ ಬಂತು. ಬಟ್ ತುಂಬಾ ರಿಸ್ಕಿ ಶಾರ್ಟು, ನೀವು ನೋಡಿರ್ಬೋದು ಸ್ಕ್ರೀನಲ್ಲಿ, ತುಂಬಾ ಪವರ್ಫುಲ್ ಆಗಿತ್ತು ಶಾರ್ಟು. ಆ
ಆದ್ರೆ ಇದೆಲ್ಲದರ ಹೊರತಾಗಿ ಚಿತ್ರ ಸೂಪರ್ ಆಗಿ ಬಂದಿದೆಯಂತೆ. ಈಗಾಗಲೇ ನೋಡಿರೋ ದೃಶ್ಯಗಳ ಮೇಕಿಂಗ್ ಅನ್ನೇ ಗಮನಿಸಿದ್ರೆ ಬ್ರಹ್ಮ ಚಿತ್ರ ಸ್ಟೈಲಿಶ್ ಆಗಿದೆ ಅನ್ಸುತ್ತೆ. ತುಂಬಾ ದುಡ್ಡು ಖರ್ಚಾಗಿದೆ. ರಘುರಾಮ್ಗೆ ಇದು ಎರಡನೇ ಚಿತ್ರ. ಚೆಲುವೆ ನಿನ್ನ ನೋಡಲು ಆದ್ಮೇಲೆ ಈ ಒಂದು ಲವ್ಲಿ ಚಿತ್ರ ಡೈರೆಕ್ಟ್ ಮಾಡ್ತಿದ್ದಾರೆ.